ಸಾಹಿತ್ಯ ತುಮಕೂರು ಜಿಲ್ಲೆ ಕೊರಚಗೆರೆ ತಾಲೂಕಿನ ಅಗ್ರಹಾರ ಪ್ರವಚನದಲ್ಲಿ ನಮ್ಮ ಜನಪ್ರಿಯ ನಾಯಕರಾದರೆ ಅವರು ಗಿರಿಪ್ರಚು ಮಾಡಿಕೊಳ್ಳೋ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ರಂಗಮ್ಮ. ತಾ ಯಾವ ಗ್ರಾಮ ಪಂಚಾಯತ್ ಆಗಿದ್ದೀರಾ? ಅಗ್ರಹಾರ ಗ್ರಾಮ ಪಂಚಾಯತ್. ಮೇಡಮ್ ರಾಜಕೀಯ ಪ್ರವೇಶ? 3 ವರ್ಷ. ರಾಜಕೀಯ ಉದ್ದೇಶ? ಇಲ್ಲಿ ಜನಗಳು ಹೇಳಿದ್ರು ನಿಂತ್ಕೋಬೇಕು ಎಲೆಕ್ಷನ್ ಅಂತ. ನಿಮ್ಮ ಗ್ರಾಮದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಅಭಿವೃದ್ಧಿ ಕೆಲಸ ಅಂದರೆ ವಾಟರ್ ಸಪ್ಲೈ ಇದು ಪೈಪ್ ಲೈನ್ ಇದು ಈ ಪೇಂಟಿಂಗ್ ಮಾಡ್ಸಿದ್ದೀವಿ. ಇದು ಸಿಸಿ ರೋಡ್ ಮಾಡ್ಸಿದ್ದೀವಿ. ಇನ್ನು ಏನು ಮುಂದೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ಜಲ್ಲಿ ರೋಡಿಂದು ಚರಂಡಿಗಳದ ಮಾಡಿಸ್ಬೇಕು ಅಂತ ಇದ್ದೀನಿ. ಮೇಡಮ್ ಗೃಹಿಣಿ ರಾಜಕೀಯಕ್ಕೆ ಬಂದು ರಾಜಕೀಯ ಜನ ಹೇಗೆ ಅನಿಸ್ತೀವಿ ನಿಮಗೆ? ಏನು ಪರವಾಗಿಲ್ಲ ಅನ್ನಿಸ್ತು. ಆದರೂ ಆಚೆ ಕಡೆಗೆ ಹೋದ್ರೆ ಜನಗಳು ಒಬ್ಬರು ಬೆಲೆ ಕೊಡೋಲ್ಲ. ಚರಂಡಿ ಚರಂಡಿ ತೆಗ್ಸಿಲ್ಲ, ಲೈಟ್ ಇಲ್ಲ, ನೀರಿಲ್ಲ ಅಂತ ಹೇಳಿ ಗಲಾಟೆಗಳು ಮಾಡ್ತಾನೆ ಇರ್ತಾರೆ. ಆದರೆ ಬೇಜಾರು ಇವಾಗ ಈ ರಾಜಕೀಯಕ್ಕೆ ಹೋಗ್ಬಾರ್ದಾಗಿತ್ತು ನಮ್ಮಂತರಿಗೆಲ್ಲ ರಾಜಕೀಯ ಅಂತ ಬೇಜಾರು. ಮುಂದೆ ಬರೋ ಗೃಹಿಣಿಗೆ ಏನಕ್ಕೆ ಇಷ್ಟಪಡ್ತೀರಾ? ಮುಂದೆ ಬರೋರಿಗೆ ಗೃಹಿಣಿಗೆ ರಾಜಕೀಯಕ್ಕೆ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವ್ರಿಗೆ ನಾವು ಹೇಳೋದು ಅವ್ರು ಕೇಳಲ್ಲ. ನಾವು ನೀವೊಂದ್ಸರಿ ನಿಂತಿದ್ದೀರಾ, ನಾವು ಒಂದ್ಸರಿ ನಿಂತ್ಕೋಬೇಕು ಅಂತಾರೆ ಅವರು. ಮೇಡಮ್ ನೀವು ರಾಜಕೀಯ ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್ ಮುಂಚೆ ನೀವೇ ಫಸ್ಟ್ ಮೇಡಮ್ ರಾಜಕೀಯ ಸಂಘ ಸಂತಲ್ಲಿ ಗುರುತಿಸ್ಕೊಂಡಿದ್ದೀರಾ? ಗುರುತಿಸ್ಕೊಂಡಿದ್ದೀರಾ? ಯಾವ್ಯಾವ ಮೇಡಮ್? ಸ್ತ್ರೀಶಕ್ತಿ ಸಂಘ, ಅಯ್ಯೋ ಪ್ರೈವೇಟ್ ಬೇರೆ ಎಲ್ಲ ಅವ್ರಿಗೆ ಬಂದಿರೋದು ಸಂಘ, LDF, ಗ್ರಾಮೀಣ ಕೂಟ ಅವೆಲ್ಲ ಸೇರ್ಕೊಂಡು. ಮೇಡಮ್ ನೀವು ರಾಜಕೀಯ ಬರೋಕೆ ಗುರು ಅಂತ ಗಾಡ್ಫಾದರ್ ಯಾರು ಇದ್ದಾರಾ? ಗಾಡ್ಫಾದರ್ ನಮ್ಮನೆಯವರೇ. ಅವರೇನಾ? ನೀವು ಗ್ರಾಮಸ್ಥರ ಕಷ್ಟ ಅಂತ ಬಂದರೆ ಅವ್ರಿಗೆ ಸ್ಪಂದಿಸ್ತೀರಾ? ಸ್ಪಂದಿಸ್ತೀವಿ ಸರ್. ಮೇಡಮ್ ಎಜುಕೇಷನ್ನು? ಎಜುಕೇಷನ್ ಅದೇ 7th. ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ, ನಿಮ್ಮ ಒಂದು ಅನುಭವದ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ? ಎಷ್ಟು ಇಲ್ಲ ಸರ್, ಅದೇನು ಹೆಬ್ಬೆಟ್ನರು ಇವಾಗ ರಾಜಕೀಯಕ್ಕೆ ಬರ್ಬೋದು. ನಿಮ್ಮ ರಾಜಕೀಯ ಜೀವನ ಚೆನ್ನಾಗಿದೆ ಮೇಡಮ್ ನಿಮಗೆ? ನಮಗೇನ ಚೆನ್ನಾಗಿಲ್ಲ ಅನ್ನಿಸುತ್ತೆ ಸರ್. ನಿಮ್ಮ ವೋಟ್ ಹಾಕಿದೆ ಅಂತ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಅವರು ಏನು ಹೇಳ್ತಾರೋ ಅದು ನಾವು ಕೇಳಿ ಅವ್ರು ಹೇಳ್ದಂಗೆ ಸ್ಪಂದಿಸ್ಬೇಕು ನಾವು. ಮೇಡಮ್ ಮುಂದೆ ಟಿಪ್ಪಿಗೆ ಏನಾರು ಭಾಗವಹಿಸ್ತೀವಿ? ಇಲ್ಲ ಸರ್, ಬೇಡ ಸರ್, ನಮಗೆ ಟಿಪ್ಪಿನೂ ಬೇಡ. ಏನಿಲ್ಲ, ನಿಮ್ಮ ರಾಜಕೀಯ ಈಗ ಚೆನ್ನಾಗಿ ಇನ್ನು ಮುಂದೆ ಬೆಳಿಲಿ ಅಂತ ಆಶಿಸ್ತಾ ಇವೆರಡು ಆತ್ಮಗಳು ಸರಿ. ನಮಸ್ತೆ.